ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಮಳೆಗಾಲ ಬಂತೆಂದರೆ ಎಲ್ಲೆಲ್ಲೂ ಹೂವಿನದೆ ಸುಗ್ಗಿ, ಭೂಗರ್ಭದಲ್ಲಿ ಹಾವಿತು ಕುಳಿತ ಅಂದರೆ ಒಂದು ಅದು ಸಿದ್ಧತೆ ಮೊಗ್ಗಾಗಿ ಹರಡುವ ಕಾಲದ ತನಕ ಒಮ್ಮೆ ಬಿದ್ದ ಮಳೆ ಆ ಎಲ್ಲ ಚೇತರಿಕೆಯನ್ನು ಆ ಗಿಡಮರಗಳಿಗೆ ನೀಡ್ತಾ ಹೋಗುತ್ತೆ. ಇಷ್ಟು ದಿನ ಬಿಟ್ಟ ಹೂವೇ ಬೇರೆ. ನಾವು ಕೃತಕ ನೀರಾಯಿಸಿ ಗೊಬ್ಬರ ಹಾಕಿ ಬೆಳೆದ ಹೂವುಗಳ ಬಣ್ಣ, ಆಕಾರ, ಗಾತ್ರ ಬೇರೆ. ಆದರೆ ಪ್ರಕೃತಿ ನೀಡಿದ ಮಳೆರಾಯನ ಸ್ಪರ್ಶಕ್ಕೆ ಅದೆಂತಹ ಚೇತರಿಕೆ ಪ್ರತಿ ಹೂವುಗಳಲ್ಲಿ ಕಾಣ್ತಾ ಹೋಗುತ್ತೆ ಅನ್ನೋದನ್ನು ಸೂಕ್ಷ್ಮವಾದ ಮನಸ್ಥಿತಿಯಿಂದ ಕಂಡಾಗಲಷ್ಟೇ ಅದನ್ನು ಆಸ್ವಾದಿಸಲಿಕ್ಕೆ ಸಾಧ್ಯ. ಆ ಹೊಸತೊಂದು ಪ್ರಪಂಚಕ್ಕೆ ನಿಮ್ಮನ್ನೆಲ್ಲ ಕೊಂಡೊಯ್ತಾ ಇದ್ದೇನೆ. ನೋಡಿ, ಹಲವು ಬಗೆಯ ಬಣ್ಣದ ಹೂಗಳು, ಹೆಸರಿನ ಹೂಗಳು ನಮ್ಮ ಕಣ್ಮುಂದೆ ಬಂದಿದೆ. ಆ ಎಲ್ಲ ಹೂಗಳು ಹಾಗಾಗಿ ಮೊಗ್ಗಾಗಿ ಹೂವಾಗಿ ಹರಳುವ ತನಕ ಮಳೆರಾಯನ ಅರ್ಭಟಕ್ಕೆ ಒಂದಷ್ಟು ಹೂಗಳು ತತ್ತರಿಸಿ ಹೋಗಬಹುದು, ಅಲ್ಲೇ ನಲುಗಿ ಹೋಗಬಹುದು. ಆದರೆ ಆ ನಲುಗುವಿಕೆಯಲ್ಲೇ ಹೊಸತೊಂದು ಚೈತನ್ಯ, ಸಂಭ್ರಮ, ಸಡಗರ, ಆ ಎಲ್ಲ ತಲ್ಲಣಗಳನ್ನು ಆ ಒಂದು ಹೂವು ಅದೆಷ್ಟು ಏನೋ ಒಂದು ಹೊಸ ಸಂಭ್ರಮ. ಹಬ್ಬ ಹೀಗೆ ಹಬ್ಬ ಹಬ್ಬ ಅಂತ ಹೇಳ್ತೀವಿ ನಾವು, ಆ ಥರ ಆ ಹೂವಲ್ಲೇನೋ ಒಂದು ಹೊಸ ಚೇತರಿಕೆ ಕಾಣಬಹುದು. ನೋಡಿ, ಮಳೆರಾಯನ ಸ್ಪರ್ಶಕ್ಕೆ ಅದೆಂತಹ ಹೊಸತನವನ್ನು ಈ ಹೂವುಗಳೆಲ್ಲ ಮೈಗೂಡಿಸ್ಕೊಂಡಿವೆ ಅಲ್ವಾ. ನಾವು ಕೂಡ ಈ ರೀತಿ ಆದರೆ ಎಷ್ಟು ಚೆನ್ನ ಅಲ್ವಾ. ಪ್ರಕೃತಿ ನಮಗೆ ಈ ಥರದೆಲ್ಲ ಸಂದರ್ಭವನ್ನು ಒದಗಿಸ್ಕೊಟ್ಟಿದೆ. ನಾವು ಕೂಡ ಆಗಾಗ ಈ ಹೂವಿನಂತೆ ಬಿರಿಯೋದು ಸಹಜ ಅಲ್ವಾ. ಯಾರಾದರೂ ಹೊಸಬರನ್ನು, ಆತ್ಮೀಯರನ್ನು ಕಂಡಾಗ ಹಾಗೆ ಮಳೆರಾಯನ ಆರ್ಭಟಕ್ಕೆ ಈ ಹೂಗಳು ಅರಳಿ ಗೊತ್ತಿವೆ ನೋಡಿ.